ನಮಸ್ಕಾರ ಪ್ರೇರಣೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾತು ಬೆಳ್ಳಿ ಮೌನ ಬಂಗಾರ ಈ ಮಾತನ್ನು ನಾವು ಅನೇಕ ಬಾರಿ ಕೇಳ್ತೀವಿ ಮಾತು ನಮ್ಮ ವ್ಯಕ್ತಿತ್ವ ಹೇಗೆ ಅನ್ನೋದನ್ನು ನಿರ್ಧರಿಸುತ್ತೆ ಮಾತಿನಿಂದ ನಮ್ಮ ಅಂತರಂಗದ ದರ್ಶನ ಇತರರಿಗೆ ಆಗತ್ತೆ ಸಂಸ್ಕಾರಯುತವಾದಂತಹ ಮಾತನ್ನು ಆಡಿದರೆ ನಾವು ಅತ್ಯಂತ ಉನ್ನತ ಸ್ಥಾನಕ್ಕೆ ಹೋಗ್ಬೋದು ನಮ್ಮ ವ್ಯಕ್ತಿತ್ವಕ್ಕೆ ಇನ್ನಷ್ಟು ತೂಕ ಹೆಚ್ಚಾಗತ್ತೆ ವಿಶೇಷ ಅಂತಂದರೆ ಈ ಮಾತು ಬೆಳ್ಳಿ ಮೌನ ಬಂಗಾರ ಅನ್ನುವಂತಹ ಉಕ್ತಿಯಲ್ಲಿ ಮಾತಿಗಿಂತಲೂ ಮೌನವೇ ಹೆಚ್ಚು ಪ್ರಶಸ್ತವಾಗಿರುವಂಥದ್ದು ಅಂತ ಹೇಳಿದ್ದಾರೆ ಏನದು ನಿಜಕ್ಕೂ ಮಾತಿಗಿಂತಲೂ ಮೌನವೇ ಹೆಚ್ಚು ಶ್ರೇಯಸ್ಕರವೇ ಮೌನದಿಂದಲೇ ನಮಗೆ ಲಾಭ ಹೆಚ್ಚೆ ಇದರ ಪರಾಮರ್ಶೆಯನ್ನು ಇಂದಿನ ಪ್ರೇರಣೆ ಕಾರ್ಯಕ್ರಮದಲ್ಲಿ ನಾವು ಮಾಡೋಣ ನಾವು ದಿನನಿತ್ಯ ವ್ಯವಹರಿಸಬೇಕಾದರೆ ನಮಗೆ ಅನೇಕರ ಜೊತೆಗೆ ಮಾತನಾಡಬೇಕಾದರೆ ಗೊತ್ತಾಗತ್ತೆ ಇವರು ತುಂಬ ಮಾತನಾಡ್ತಾ ಇರ್ತಾರೆ ಅಥವಾ ಇವರು ಸ್ವಲ್ಪವೂ ಮಾತನಾಡೋದಿಲ್ಲ ಹಾಗಾದರೆ ನಾವು ಹೇಗಿರಬೇಕು ಮಾತನಾಡ್ತಾ ಇದ್ದರೆ ಒಳ್ಳೆಯದ ಅಥವಾ ಮಾತನಾಡದೇ ಇದ್ದರೆ ಒಳ್ಳೆಯದ ಎಲ್ಲ ವಿಚಾರಗಳನ್ನು ನಾವು ಗಮನಿಸೋಣ ಈ ಪ್ರೇರಣೆ ಕಾರ್ಯಕ್ರಮದ ಮುಖಾಂತರ ಸ್ನೇಹಿತರೆ ಮೌನ ಅನ್ನೋದು ಸೋಲಲ್ಲ ಮೌನ ಅನ್ನೋದು ಹತಾಶೆಯೂ ಅಲ್ಲ ಮೌನ ಅಂತಂದರೆ ಅತ್ಯಂತ ಸಹನಶೀಲತೆಯಿಂದ ನಮಗೆ ಎದುರಾಗುವಂತಹ ಸವಾಲುಗಳನ್ನು ಎದುರಿಸುವಂತಹ ಒಂದು ಪರಿ ನಾವು ಅಂದುಕೊಂಡು ಬಿಡ್ಬೋದು ಮೌನ ಅಂತಂದರೆ ಇಲ್ಲ ನಮ್ಮ ಕೈಯಿಂದ ಯಾವ ಕೆಲಸವೂ ಆಗದೇ ಇದ್ದಾಗ ನಾವು ಮೌನವನ್ನು ವಹಿಸಿಬಿಡ್ತೀವಿ ನಮಗೆ ಸೋಲಾದಾಗ ನಾವು ಮೌನವಾಗಿರ್ತೀವಿ ನಾವು ನಿರುತ್ತರರಾದಾಗ ಪ್ರತ್ಯುತ್ತರ ಕೊಡಲಿಕ್ಕೆ ಆಗೋದಿಲ್ಲ ಅಂದಾಗ ಮೌನರಾಗ್ಬಿಡ್ತೀವಿ ಅಂತ ಹಾಗೇ ಅಲ್ಲ ಎಷ್ಟೋ ಸಲ ನಮ್ಮ ಜೀವನದಲ್ಲಿ ಎದುರಾಗುವಂತಹ ಅನೇಕ ಸಮಸ್ಯೆಗಳಿಗೆ ಮೌನವೇ ಮದ್ದಾಗತ್ತೆ ಮೌನವೇ ಮದ್ದಾಗತ್ತೆ ಒಂದು ಸಣ್ಣ ಪ್ರಸಂಗ ಒಬ್ಬ ದೊಡ್ಡ ಉದ್ಯಮಿ ಅವನು ಯಶಸ್ವಿ ಉದ್ಯಮಿ ಜೀವನದ ಅನೇಕ ಯಶಸ್ಸುಗಳನ್ನು ಕಂಡ ಮೇಲೆ ಅವನೊಂದು ಉನ್ನತ ಸ್ಥಾನದಲ್ಲಿ ಇದ್ದಾಗಿಯೂ ಕೂಡ ಅವನಿಗೆ ಸಮಾಜದಿಂದ ನಾನಾ ಬಗೆಯ ಟೀಕೆ ಟಿಪ್ಪಣಿಗಳು ಬರ್ತಾ ಇರುತ್ತೆ ಅದನ್ನು ಅವನು ಕೇಳಿಸ್ಕೊಳ್ತಾ ಇರ್ತಾನೆ ಆ ಉದ್ಯಮಿಗೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಆಗಿದ್ದೀನಿ ಅನ್ನೋದು ಒಂದು ಕಡೆಗಾದರೆ ಹೀಗೆ ಅವನಿಗೆ ಆಗದೇ ಇರುವಂಥವರು ಅಥವಾ ಅವನಿಗೆ ಪ್ರತಿಸ್ಪರ್ಧೆಯನ್ನು ಒಡ್ಡುವಂಥವರು ಅವನನ್ನು ನಿರಂತರವಾಗಿ ಟೀಕೆ ಮಾಡಿಕೊಂಡು ಬರ್ತಾರೆ ಅವನ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಆಡ್ತಾರೆ ಇದನ್ನೆಲ್ಲ ಕೇಳ್ಕೊಂಡು ಅವನು ಏನು ಮಾಡಬೇಕು ಒಂದು ದಿವಸ ಅವನಿಗೆ ಬೇಸರ ಆಗಿಬಿಟ್ಟು ತಾನು ನಂಬುವಂತಹ ಒಂದು ಗುರುವಿನ ಬಳಿಗೆ ಅವನು ಹೋಗುತ್ತಾನೆ ಗುರುಗಳೇ ನಾನು ಸಮಾಜದಲ್ಲಿ ಯಶಸ್ವಿ ಉದ್ಯಮಿ ಆದರೆ ನನ್ನ ಪ್ರತಿಸ್ಪರ್ಧಿಗಳ ಬಾಯಲ್ಲಿ ನಾನು ಎಷ್ಟು ಹೀನಾಯನಾಗಿಬಿಟ್ಟಿದ್ದೀನಿ ಇವರಿಗೆಲ್ಲ ನಾನು ಹೇಗೆ ಉತ್ತರಿಸಬೇಕು ಅದಕ್ಕೆ ಆ ಗುರುಗಳು ಅವನನ್ನು ಆ ಆಶ್ರಮದ ಉದ್ಯಾನವನದಲ್ಲಿದ್ದಂತಹ ಒಂದು ಪ್ರಶಾಂತವಾಗಿರುವಂತಹ ಒಂದು ಕೊಳದ ಬಳಿಕೆ ಕರ್ಕೊಂಡೋದರು ಕರ್ಕೊಂಡು ಹೋಗಿ ಅವನ ಕೈಯಲ್ಲಿ ಒಂದು ಒಂದು ಮಧ್ಯಮ ಗಾತ್ರದ ಒಂದು ಕಲ್ಲನ್ನು ಕೊಟ್ಟು ಈ ಕಲ್ಲನ್ನು ಕೊಳದಲ್ಲಿ ಬಿಡು ಅದೇನಾಗತ್ತೆ ನೋಡೋಣ ಅವನು ಎಸ್ದ ಎಸೆದಾಗ ತಳದಲ್ಲಿದ್ದಂತಹ ಕೆಸರೆಲ್ಲ ಮೇಲಕ್ಕೆ ಬಂತು ಆವಾಗ ಆ ಗುರುಗಳು ಹೇಳಿದರು ನೋಡು ಈ ನಮ್ಮ ಜೀವನವು ಕೂಡ ಈ ಕೊಳದ ಹಾಗೆ ನೀನು ಎಲ್ಲಿಯವರೆಗೆ ನಿನಗೆ ಬರುವಂತಹ ಟೀಕೆ ಟಿಪ್ಪಣಿಗಳಿಗೆಲ್ಲ ನೀನು ಪ್ರತ್ಯುತ್ತರ ಕೊಡ್ತಾ ಹೋಗ್ತೀಯೋ ಅಲ್ಲಿಯವರೆಗೆ ಈಗ ಈ ಕೊಳದಲ್ಲಿ ಹೇಗೆ ತಳ ಸೇರಿಕೊಂಡಿದ್ದಂತಹ ಕೊಚ್ಚೆ ರಾಡಿ ಮಣ್ಣು ಕೆಸರು ಎಲ್ಲ ಮೇಲಕ್ಕೆ ಬರ್ತಾ ಇದೆಯಲ್ಲ ಹಾಗೆಯೇ ಟೀಕೆ ಟಿಪ್ಪಣಿ ಹೆಚ್ಚಾಗ್ತಾ ಹೋಗ್ತವೆ ಈ ಕೊಳ ಪ್ರಶಾಂತವಾಗಿ ಇರಬೇಕು ಇದರ ನೀರು ಇದು ಪ್ರಶಾಂತವಾಗಿರಬೇಕು ಅಂತಂದರೆ ನಾವೇನು ಮಾಡೋದಕ್ಕೆ ಹೋಗಬಾರ್ದು ತನ್ನಿಂತಾನೇ ಆಗುತ್ತೆ ಅದು ಹಾಗೆಯೇ ಈ ಜೀವನದಲ್ಲಿ ನಮಗೆ ಎದುರಾಗುವಂತಹ ಟೀಕೆ ಟಿಪ್ಪಣಿಗಳು ಕೂಡ ಯಾವಾಗ ನಾವು ಇಂತಹ ಇಲ್ಲ ಸಲ್ಲದಂತಹ ಇಲ್ಲ ಸಲ್ಲದ ಟೀಕೆ ಟಿಪ್ಪಣಿಗಳಿಗೆ ನಾವು ಪ್ರತ್ಯುತ್ತರ ಕೊಡದೆ ಮೌನವಾಗಿರ್ತೇವೋ ಆವಾಗ ಆ ಎಲ್ಲ ಆರೋಪಗಳು ಅಥವಾ ಟೀಕೆಗಳು ತನ್ನಿಂದ ತಾನೇ ನಿಲ್ಲುತ್ತವೆ ಇದೊಂದು ಪ್ರಸಂಗ ಅಷ್ಟೆ ಎಷ್ಟೋ ಸಲ ನಾವು ಮಾತನ್ನು ಆಡಿ ಕೆಟ್ಟು ಬಿಡ್ತೀವಿ ಹಾಗಾಗಿ ನಮ್ಮಲ್ಲಿ ಒಂದು ಮಾತಿದೆ ಸರ್ವವಿಧಾಂ ಸಮಾಜೇ ಮೌನಂ ವಿಭೂಷಣಂ ಅಪಂಡಿತಾನಾಂ ನಾವು ಪಂಡಿತರಾಗಬೇಕು ಅಂತಲೇ ಇಲ್ಲ ಪಂಡಿತರಾಗದೇ ನಮ್ಮ ಪಾರಮ್ಯವನ್ನು ನಾವು ಮೆರಿಬಹುದು ಮೌನದ ಮುಖಾಂತರವಾಗಿ ಅದಕ್ಕಾಗಿ ಹೇಳಿದ್ದಾರೆ ಬಲ್ಲವರ ನಡುವೆ ಸರ್ವವಿಧಾಂ ಸಮಾಜ ಬಲ್ಲವರ ನಡುವೆ ನಾವು ಒಂದು ವೇಳೆ ಸ್ವಲ್ಪ ಕಡಿಮೆ ತಿಳ್ಕೊಂಡವರು ಅಂತಂದರೆ ಆವಾಗ ನಾವು ಮೌನವಾಗಿರಬೇಕು ಮೌನವಾಗಿದ್ದರೆ ಅಂತಹ ಆ ವಿದ್ವತ್ ಸಭೆಯಲ್ಲಿ ನಮ್ಮ ಗೌರವ ಹೆಚ್ಚಾಗತ್ತೆ ಹಾಗಾಗಿ ಆಡಿ ಕೆಡಬಾರದು ನಮಗೆ ಗೊತ್ತಿಲ್ಲದೆ ಇರುವಂತಹ ವಿಷಯಗಳನ್ನು ನಾವು ಆಡಿ ಎಷ್ಟೋ ಸಲ ಕೆಟ್ಟೋಗ್ಬಿಡ್ತೀವಿ ಒಂದು ಪ್ರಸಂಗ ಯಾವುದೋ ಒಂದು ಕಂಪನಿಗೆ ಉದ್ಯೋಗಕ್ಕಾಗಿ ಸಂದರ್ಶನ ಕರೆದಿದ್ದರು ಮೂರು ಯುವಕರು ಆ ಸಂದರ್ಶನಕ್ಕಾಗಿ ಹೋಗಿದ್ದರು ಸಂದರ್ಶನ ತೆಗೆದುಕೊಳ್ಳುವಂಥವನು ಕೂಡ ಈ ಮೂರು ಜನರನ್ನು ಪರೀಕ್ಷಿಸಬೇಕಲ್ಲ ನಾನಾ ಥರದ ಪ್ರಶ್ನೆಗಳನ್ನು ಕೇಳ್ತಾಯಿದ್ದೆ ಅದರಲ್ಲಿ ಒಬ್ಬ ತನಗೆ ಎಲ್ಲ ಗೊತ್ತು ಅನ್ನೋ ರೀತಿಯಲ್ಲಿ ಪ್ರತಿಯೊಂದಕ್ಕೂ ಕೂಡ ಉತ್ತರ ಕೊಡ್ತಾ ಇದ್ದ ಇನ್ನಿಬ್ಬರು ಯುವಕರು ಅತ್ಯಂತ ಕಠಿಣವಾಗಿದ್ದಂಥ ಪ್ರಶ್ನೆ ತಮಗೇನು ಗೊತ್ತಿಲ್ಲ ಅಂತ ಸುಮ್ಮನೆ ಇದ್ದರು ಒಂದಿಷ್ಟು ದಿವಸ ಆದಮೇಲೆ ಆ ಕಂಪ್ನಿ ಕೆಲಸಕ್ಕೆ ಯಾರ್ಯಾರು ಆಗಿದ್ದಾರೆ ಅಂತ ಪ್ರಕಟಪಡಿಸ್ತು ಆಶ್ಚರ್ಯ ಅಂತಂದರೆ ಯಾರು ಆ ಸಂದರ್ಶನದ ವೇಳೆ ಹೆಚ್ಚೆಚ್ಚು ಮಾತನಾಡಿದ್ನೋ ಅವನು ಉದ್ಯೋಗಕ್ಕೆ ಆಯ್ಕೆ ಆಗಿರಲಿಲ್ಲ ಇನ್ನಿಬ್ಬರು ಯುವಕರು ಮಾತನಾಡಿರಲಿಲ್ಲ ಅವರು ಅವರಿಬ್ಬರು ಆಯ್ಕೆ ಆದರು ಎಷ್ಟೋ ಸಲ ಇಂಥದ್ದೊಂದು ಪ್ರಸಂಗ ಆಗತ್ತೆ ಯಾಕೆ ಹೀಗಾಯಿತು ಅಂತಂದರೆ ಹೆಚ್ಚೆಚ್ಚು ಮಾತನಾಡಿದಂತಹ ಯುವಕ ಹುಮ್ಮಸ್ಸಲ್ಲಿ ತನಗೆ ಗೊತ್ತಿಲ್ಲದಂತಹ ಅನೇಕ ವಿಷಯಗಳನ್ನು ತಪ್ಪು ತಪ್ಪಾಗಿ ಹೇಳಿಬಿಟ್ಟು ತನ್ನ ಮೂರ್ಖತನವನ್ನು ತಾನೇ ಪ್ರದರ್ಶನ ಮಾಡಿಬಿಟ್ಟಿದ್ದ ಇದು ಕೂಡ ಒಂದು ಪ್ರಸಂಗ ನಾವು ಎಷ್ಟೋ ಸಲ ಇಂತಹ ಪ್ರಸಂಗಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ಎದುರಿಸ್ತೇವೆ ಹಾಗಾಗಿ ನೆನಪಿಟ್ಕೊಳ್ಬೇಕು ಸರ್ವ ಸಮಾಜ ಮೌನಂ ವಿಭೂಷಣಂ ಅಪಂಡಿತಾನ ನಮಗೆ ಗೊತ್ತಿಲ್ಲ ಗೊತ್ತಿರಬೇಕು ಅಂತಲೇ ನಾವ್ಯಾರು ಸರ್ವಜ್ಞರಲ್ಲ ಹಾಗಾಗಿ ನಾವು ಗೊತ್ತಿಲ್ಲದಂತಹ ವಿಷಯಗಳಲ್ಲಿ ಸುಮ್ಮನೆ ಮೂಗು ತೂರಿಸಿ ಮಾತನಾಡೋದ್ರಿಂದ ನಮ್ಮ ಮೂರ್ಖತನದ ಪ್ರದರ್ಶನ ಆಗುತ್ತೆ ಹಾಗಾಗಿ ಮೌನವೇ ಅತ್ಯಂತ ಸೂಕ್ತ ಸಂದರ್ಭವನ್ನು ಅರಿಬೇಕು ಮಾತು ನಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತೆ ಮಾತು ನಮ್ಮ ವ್ಯಕ್ತಿತ್ವವನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗುತ್ತೆ ನಿಜ ಆದರೆ ಗೊತ್ತಿಲ್ಲದಂತೆ ಆಡಿದಂತಹ ಮಾತು ನಮ್ಮ ಮೂರ್ಖತನವನ್ನು ಪ್ರದರ್ಶನ ಮಾಡುತ್ತೆ ಅಂತಹ ಸಮಯದಲ್ಲಿ ಮೌನ ಇದೆಯಲ್ಲ ಆ ಮೌನ ಅನ್ನೋದು ನಮ್ಮನ್ನು ಬಹಳ ಎತ್ತರಕ್ಕೆ ಕರೆದುಕೊಂಡು ಹೋಗ್ಬೋದು ಮಾತಿನಂತೆ ಸಂಸ್ಕಾರಯುತವಾದಂತಹ ಮಾತು ಹೇಗೆ ಒಬ್ಬ ವ್ಯಕ್ತಿಯನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಬಲ್ಲದೋ ಅನೇಕ ಪ್ರಸಂಗಗಳಲ್ಲಿ ಜೀವನದ ಅನೇಕ ಪ್ರಸಂಗಗಳಲ್ಲಿ ಮೌನವೂ ಕೂಡ ನಮ್ಮನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ಬೋದು ಹಾಗಾಗಿ ಪರಿಸ್ಥಿತಿ ಸನ್ನಿವೇಶ ಸಂದರ್ಭ ನಮ್ಮ ಜ್ಞಾನ ನಮ್ಮ ಅರಿವು ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ನಾವು ವ್ಯವಹರಿಸಬೇಕು ಮೌನವೂ ಕೂಡ ಪರಮೇಶ್ವರ್ ಭಟ್ಟರು ಹೇಳ್ತಾರೆ ಕಪ್ಪೆಗಳ ಒಟಗುಟ್ಟು ಎಡೆಯಲಿ ಮೌನವೇ ಲೇಸಂದಿ ತುಪಿಕವು ಒಂದು ಬಕಪಕ್ಷಿ ಕೋಗಿಲೆಯನ್ನು ಕೇಳ್ತಂತೆ ನೀನು ಮಳೆಗಾಲದಲ್ಲಿ ಯಾಕೆ ಹಾಡೋದಿಲ್ಲ ಅಂತ ಕೇವಲ ವಸಂತ ಕಾಲದಲ್ಲಿ ಮಾತ್ರ ನೀನು ಹಾಡ್ತೀಯಲ್ಲ ಮಳೆಗಾಲದಲ್ಲಿ ನೀನು ಯಾಕೆ ಹಾಡೋದಿಲ್ಲ ಅಂತ ಕೇಳಿದರೆ ಆ ಕೋಗಿಲೆ ಹೇಳ್ತಂತೆ ಮಳೆಗಾಲದಲ್ಲಿ ಕಪ್ಪೆಗಳು ವಟ ವಟ ಅಂತ ಸಪ್ಪಳ ಮಾಡ್ತಾ ಇರ್ತವೆ ಆ ಸಮಯದಲ್ಲಿ ಮೌನವೇ ಲೇಸು ಎಷ್ಟೋ ಸಲ ಸಮಾಜದಲ್ಲಿ ಹಾಗೂ ಆಗತ್ತೆ ಅಜ್ಞಾನಿಗಳು ಮೂರ್ಖರು ನಮ್ಮ ಸುತ್ತಮುತ್ತ ಇದ್ದಾಗ ಅವರು ತಮ್ಮದೇ ವಿಥಂಡವಾದವನ್ನು ಮಾಡ್ತಾ ಇರ್ತಾರೆ ಅಂತಹ ಸಮಯದಲ್ಲಿ ನಾವು ಜ್ಞಾನಿಗಳಾಗಿದ್ದು ಕೂಡ ಒಂದು ವೇಳೆ ಮಾತನಾಡಿದರೆ ಅಲ್ಲೂ ಕೂಡ ನಮಗೆ ಗೌರವವೂ ಇಲ್ಲ ಮನ್ನಣೆಯೂ ಇಲ್ಲ ಹಾಗಾಗಿ ಇದು ಕೂಡ ಬಹಳ ಪ್ರಮುಖವಾದಂತಹ ವಿಚಾರ ಏನೂ ಗೊತ್ತಿಲ್ಲ ಅಂದರೆ ಮಾತನಾಡಬಾರ್ದು ಅನ್ನೋದು ಒಂದು ಅಂಶ ಆದರೆ ಮೂರ್ಖರ ನಡುವೆ ಮಾತನಾಡಿ ಕೆಡಬಾರ್ದು ಅಲ್ಲೂ ಕೂಡ ನಾವು ಮೌನವನ್ನೇ ವಹಿಸಬೇಕು ಅದುವೇ ಜಾಣ್ಮೆ ಅದು ಕೂಡ ಬಹಳ ಮುಖ್ಯ ಇನ್ನು ಅನೇಕ ಸಲ ಮೌನ ಆದ ತಕ್ಷಣ ಸೋಲು ಅಂತ ಅಂದುಕೊಂಡು ಬಿಡ್ತಾರೆ ಮೌನಕ್ಕೆ ಎಂತಹ ಶಕ್ತಿ ಇದೆ ಅನ್ನೋದಕ್ಕೆ ಒಂದು ಸಣ್ಣ ಪ್ರಸಂಗ ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ ನೀವು ರಾಮಾಯಣದಲ್ಲಿ ಬಾಲಕಾಂಡದಲ್ಲಿ ಬರುವಂತಹ ಒಂದು ಸುಪ್ರಸಿದ್ಧ ಪ್ರಸಂಗ್ ಇವೆಲ್ಲ ಕೇಳಿರ್ತೀರಿ ಅಹಲ್ಯೆ ತಪ್ಪು ಮಾಡಿದ್ಲು ಅವಳಿಗೆ ಗೊತ್ತಿದ್ದು ಗೊತ್ತಿದ್ದು ಕಾಮಕ್ಕೆ ತನ್ನ ಬುದ್ಧಿಯನ್ನು ಕೊಟ್ಟುಬಿಟ್ಟು ಇಂದ್ರನ ಜೊತೆಗೆ ತನ್ನ ದೇಹವನ್ನು ಹಂಚಿಕೊಂಡು ತನ್ನ ಪತಿ ಗೌತಮ ಮಹರ್ಷಿಗಳಿಂದ ಶಾಪವನ್ನು ಪಡ್ಕೊಂಡ್ಳವಳು ತನ್ನ ತಪ್ಪು ಇದೆ ಅನ್ನೋದು ಗೊತ್ತಾದಾಗ ಈ ಅಹಲ್ಯ ಇದಳಲ್ಲ ಅವಳು ವಹಿಸಿದ್ದು ಇದೇ ಮೌನವನ್ನು ಸಾವಿರಾರು ವರ್ಷ ಸಾವಿರಾರು ವರ್ಷ ಕಲ್ಲಿನ ಹಾಗೆ ಅವಳು ಮೌನವಾಗಿ ಉಳಿದಲ್ಲ ಆ ಮೌನವೇ ಅವಳನ್ನು ಪಾವನೆ ಇವತ್ತಿಗೂ ನಾವು ಪಂಚಕನ್ಯಾಂ ಸ್ಮರೇ ನಿತ್ಯಂ ನಮ್ಮ ದೇಶದ ಅತ್ಯಂತ ಪಾವನ ಪವಿತ್ರ ನಾರಿಮಣಿಯರಲ್ಲಿ ಆ ಅಹಲ್ಯ ಕೂಡ ಒಬ್ಬಳು ಅದಕ್ಕೆ ಕಾರಣ ಅವಳು ಅಂದು ವಹಿಸಿದ್ದಂತಹ ಮೌನ ಮೌನಕ್ಕೆ ಅಂತ ಶಕ್ತಿ ಇದೆ ಅವಳಂದು ವಾಗ್ವಾದ ಮಾಡಿಯೋ ಮಾತನಾಡಿಯೋ ಗೌತಮರೊಂದಿಗೆ ಅವಳು ಅವಳು ವಾದಕ್ಕೆ ಹಿಡಿದಿದ್ದರೆ ಅವಳ ವ್ಯಕ್ತಿತ್ವ ಇಷ್ಟು ಉನ್ನತವಾಗಿ ಇರುತ್ತಿರಲಿಲ್ಲ ಮೌನಕ್ಕೆ ಅಂಥದ್ದೊಂದು ಶಕ್ತಿ ಇದೆ ಹಾಗಾಗಿ ಪ್ರಸಂಗಾನುಸಾರ ಅನೇಕ ಸಲ ನಮ್ಮ ಜೀವನದಲ್ಲಿ ಎದುರಾಗುವಂತಹ ಅನೇಕ ಸನ್ನಿವೇಶಗಳಲ್ಲಿ ಮಾತಷ್ಟೇ ಅಲ್ಲ ಮೌನವೂ ಕೂಡ ಪಾರಮ್ಯವನ್ನು ಗಳಿಸುತ್ತೆ ಇದನ್ನು ನೆನಪಿಡಲಿ ಇಟ್ಕೊಳ್ಬೇಕು ಹಾಗೆ ನಾವು ವ್ಯವಹರಿಸೋಣ ಮೌನದಿಂದಲೂ ಕೂಡ ನಾವು ಕೀರ್ತಿವಂತರಾಗೋಣ ಸಮಸ್ತ ಭವಂತು.